ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 586ನೇ ತರಗತಿಯಲ್ಲಿದ್ದೀವಿ. ಇವತ್ತು ನಾವು ಮತ್ತೊಂದು ಉಪಯುಕ್ತ ಮುಂಭಾಗುವಿಕೆಯ ಆಸನವನ್ನು ಗಮನಿಸೋಣ. ಮೊದಲಿಗೆ ಸ್ವಸ್ತಿಕಾಸನದಿಂದ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ, ಸ್ಟ್ರೆಚ್ ಬೋತ್ ಲೆಗ್ಸ್ ಫಾರ್ವರ್ಡ್. ನಾವು ಹಿಂದೆ ಅರ್ಧ ಪದ್ಮ ಪಶ್ಚಿಮೋತ್ಥಾನಾಸನವನ್ನು ಗಮನಿಸಿದ್ವಿ. ಈಗ ಆಸನದಲ್ಲಿ ಮುಂಭಾಗುವಿಕೆಯನ್ನು ಗಮನಿಸೋಣ. ಮೊದಲಿಗೆ ಬಲಗಾಲು ಪದ್ಮಾಸನ, ಅದನ್ನು ಮಡಚಬೇಕು ಚೆನ್ನಾಗಿ, ಹೀಲ್ ಇನ್ ಟು ದಿ ನೇವಲ್. ಮತ್ತು ಎಡಗಾಲು ಸಹ ಪದ್ಮಾಸನ. ಎರಡೂ ಹಿಮ್ಮಡಿ ಆ ಉದರದ ಮೂಲ ಭಾಗವನ್ನು ಒತ್ತಾ ಇರಬೇಕು. ಎದೆ ಮಧ್ಯಭಾಗ ಮೇಲಕ್ಕೆ ನೇರವಾಗಿ ಕೂತ್ಕೋಬೇಕು. ಇದು ಮಂಡಿಯ ಕೀಲಿನ ತೊಂದರೆ ಇದ್ದವರು ಖಂಡಿತವಾಗಿ ಪ್ರಯತ್ನಿಸಬಾರದು. ಮಧ್ಯಭಾಗ ಮೇಲಕ್ಕೆತ್ತಿ ಸೊಂಟದ ಭಾಗವನ್ನು ಮೇಲಕ್ಕೆಳೀತಾ ನಿಧಾನವಾಗಿ ಮುಂದಕ್ಕೆ ಬಾಗಿ, ಹಣೆಯ ಭಾಗವನ್ನು ಇಟ್ಟಿಗೆ ಮೇಲೆ ವಿರಮಿಸಿ ಕೈಗಳನ್ನು ಮುಂದಕ್ಕೆ ಚಾಚಿ. ಕೈಗಳನ್ನು ಮುಂದಕ್ಕೆ ಚಾಚ್ತಾ ಇರಬೇಕು ನೋಡಿ. ಇದರಲ್ಲಿ ಪೂರ್ತಿ ಬೆನ್ನುಗಂಬವನ್ನು ಚಾಚಿರಬೇಕು. ನಾವು ಈ ಇಟ್ಟಿಗೆ ಇಲ್ಲದೆ ಸೀದಾ ಈ ತಲೆಯ ಭಾಗವನ್ನು ನೆಲದ ಮೇಲೆ ಇಡಲಿಕ್ಕೆ ಹೋದರೆ ಇದು ಭಾಳ ಗುಂಡಗಾಗ್ಬಿಡುತ್ತೆ. ಇದನ್ನು ಚಾಚಲು ಪಡಲ್ಲ ಆಗ, ಅಂದರೆ ಚಾಚುವಿಕೆ ಬರಬೇಕು. ಮತ್ತು ಇಲ್ಲಿ ಎರಡೂ ಪಾದ ಈ ಉದರದ ಭಾಗವನ್ನು, ಅಸ್ಥಿಪುರದ ಭಾಗವನ್ನು ಒತ್ತಾ ಇರುತ್ತೆ. ಇಲ್ಲಿ ನಾವು ನಿಧಾನವಾಗಿ ಉಸಿರು ತೊಗೊಳೋದು, ಉಸಿರು ಬಿಡೋದು ಮಾಡಬೇಕು. ಇದು ಭಾಳ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಈ ಉದರ ಮತ್ತು ಅಸ್ಥಿಕೋರದ ಅಂಗಾಂಗಗಳಿಗೆ ಆಂತರಿಕ ಅಂಗಮರ್ದನವನ್ನು ಕೊಡುತ್ತೆ. ಇಟ್ ಗೆಟ್ಸ್ ಎ ಗುಡ್ ಇಂಟರ್ನಲ್ ಮ್ಯಾಸೇಜಿಂಗ್. ದೆರ್ ಇಸ್ ಗುಡ್ ಸ್ಟ್ರೆಚಿಂಗ್, ದೆರ್ ಇಸ್ ಎ ಗುಡ್ ಸಾಫ್ಟ್ ಪ್ರೆಷರ್ ಅಪ್ಲೈಡ್ ಫ್ರಮ್ ದಿ ಫುಟ್. ಆ್ಯಂಡ್ ಇಫ್ ಯು ಯೂಸ್ ಎ ಗುಡ್ ಬ್ರೀತಿಂಗ್, ಇಟ್ ಹೆಲ್ಪ್ಸ್ ಇನ್ ರಿಜುವಿನೇಟಿಂಗ್ ದಿ ಅಬ್ಡೊಮಿನೋ ಪೆಲ್ವಿಕ್ ಆರ್ಗನ್ಸ್. ಯು ಹ್ಯಾವ್ ಟು ಕೀಪ್ ಆನ್ ಸ್ಟ್ರೆಚಿಂಗ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ರಿಲ್ಯಾಕ್ಸ್ ದಿ ನೆಕ್ ಮಸಲ್ಸ್, ರೆಸ್ಟ್ ದಿ ಫೋರ್ಹೆಡ್, ಕ್ಲೋಸ್ ದಿ ಐಸ್, ಕಣ್ಣುಗಳನ್ನು ಮುಚ್ಚಿರಬೇಕು. ನೋ ಡೈರೆಕ್ಟ್ ಪ್ರೆಷರ್, ಕಣ್ಣಿನ ಮೇಲೆ ಅನಪೇಕ್ಷಿತವಾದ ಬಾರದಂತೆ ಎಚ್ಚರ ವಹಿಸಬೇಕು. ಮತ್ತು ಎಲ್ಲ ಮುಂಭಾಗುವಿಕೆಯ ಆಸನಗಳಲ್ಲಿ ವಿಶೇಷವಾಗಿ ಈ ಬೆನ್ನುಗಂಬದ ಉದ್ದಗಲ ಗಮನಿಸಬೇಕು. ಯು ಹ್ಯಾವ್ ಟು ವಾಚ್ ದಿ ಎಫೆಕ್ಟ್ ಆಫ್ ಬ್ರೀದಿಂಗ್ ಅಲಾಂಗ್ ದಿ ಲೆಂತ್ ಆ್ಯಂಡ್ ವಿಡ್ತ್ ಆಫ್ ದಿ ಸ್ಪೈನಲ್ ಕಾಲಮ್. ಇದು ಭಾಳ ಮುಖ್ಯ. ಕಾರಣ ಏನಪ್ಪ ಅಂತೇಳಿದ್ರೆ ಅನೇಕ ಈ ಸೂಕ್ಷ್ಮ ನರಮಂಡಲದ ವ್ಯವಸ್ಥೆಯಲ್ಲಿರುತ್ತೆ. ನಾವು ಸರಿಯಾದ ರೀತಿಯಲ್ಲಿ ಉಸಿರಾಟ ಮಾಡ್ತಾ ಇದ್ದರೆ ಅದು ಆ ನರಮಂಡಲದ ವ್ಯವಸ್ಥೆಯ ಮೇಲೆ ಒಳ್ಳೆಯ ಸತ್ಪರಿಣಾಮವನ್ನು ಬೀರಿ ದೇಹ ಮನಸ್ಸು ಎರಡಕ್ಕೂ ಒಳ್ಳೆಯ ವಿಶ್ರಾಂತಿಯನ್ನು ಕೊಡುತ್ತೆ. ಸುಮಾರು 30-60 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಆಸನದಲ್ಲಿ ವಿರಮಿಸಬೇಕು. ನಂತರ ನಿಧಾನವಾಗಿ ಕೈಗಳನ್ನು ಮಡಚಿ ಹಸ್ತವನ್ನು ಒತ್ತಿ ಮೇಲೆ ಕೇಳಿ ಎರಡೂ ಕಾಲುಗಳನ್ನು ತೆಗೆದುಕೊಳ್ಳಿ. ಈಗ ಎಡಗಾಲು ಪದ್ಮಾಸನ. ಮೊದಲಿಗೆ ಆಗಲೇ ಮಾಡಿದ್ದು ಮೊದಲು ಬಲಗಾಲನ್ನು ಹಾಕ್ಕೊಟ್ಟಿದ್ವಿ, ಈಗ ಮೊದಲು ಎಡಗಾಲು ನಂತರ ಬಲಗಾಲು. ಈಗ ಪದ್ಮಾಸನವನ್ನು ಎರಡೂ ಬದಿಯಲ್ಲಿ ಮಾಡ್ತಕ್ಕಂಥದ್ದು ಅವಶ್ಯ. ಮತ್ತು ಈ ಕಾಲುಗಳು ಬದಲಾದಾಗ ನಮ್ಮ ಮಂಡಿಯ ಮೇಲೆ ಮತ್ತು ಉದರದ ಮೇಲೆ ಉಂಟಾಗತಕ್ಕಂತಹ ಒಂದು ಪರಿಣಾಮ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದನ್ನು ಸಹ ಗಮನಿಸಬೇಕು. ಈ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯ ಭಾಗವನ್ನು ವಿರಮಿಸಬೇಕು, ಕೈಗಳನ್ನು ಮುಂದಕ್ಕೆ ಚಾಚಬೇಕು. ಬ್ರೀತ್ ಕಾನ್ಶಿಯಸ್ಲಿ, ವಾಚ್ ದಿ ಲೋವರ್ ಬ್ಯಾಕ್, ದಿ ಅಪ್ಪರ್ ಬ್ಯಾಕ್. ನಿಧಾನವಾಗಿ ಉಸಿರಾಡಬೇಕು, ಆ ಸ್ನಾಯುಗಳನ್ನೆಲ್ಲ ಗಮನಿಸ್ತಾ ಇರಬೇಕು. ಮತ್ತು ಉದರ ಮತ್ತು ಅಸ್ಥಿಕುಹರದ ಭಾಗದಲ್ಲಿ ಉಂಟಾಗತಕ್ಕಂತಹ ಆ ಒಂದು ಉಸಿರಾಟದಿಂದ ಪ್ರೇರಿತವಾದಂತಹ ಅಂಗಮರ್ದನವನ್ನು ಸಹ ಗಮನಿಸಬೇಕು. ಯು ಮಸ್ಟ್ ವಾಚ್ ದಿ ಬ್ರೀತಿಂಗ್ ಇಂಡ್ಯೂಸ್ಡ್ ಮ್ಯಾಸೇಜಿಂಗ್ ಇನ್ ದಿ ಅಬ್ಡೊಮಿನೋ ಪೆಲ್ವಿಕ್ ಕ್ಯಾವಿಟಿ.
The role of the foot is also very important here. ಮತ್ತು ಮಂಡಿಯ ಕೀಲುಗಳಿಗೆ ಇದು ಬಹಳ ಒಂದು ಒಳ್ಳೆಯ ಚಲನೆ. ಮಂಡಿ ಕೀಲಿನ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದರಲ್ಲಿ ಪದ್ಮಾಸನ ಬಹಳ ಒಂದು ಉಪಯುಕ್ತವಾದಂಥ ಒಂದು ಆಸನ. ಮತ್ತು ಇಲ್ಲಿ ಇಡೀ ಬೆನ್ನುಗಂಬದ ಮೂಲ ಭಾಗದ ತನಕನೂ ಒಳ್ಳೆಯ ಒಂದು ಚಾಚುವಿಕೆ ಲಭ್ಯ ಆಗುತ್ತೆ. ಇಟ್ ಹೆಲ್ಪ್ಸ್ ಟು ಸ್ಟ್ರೆಚ್ ದಿ ಕಂಪ್ಲೀಟ್ ಸ್ಪೈನ್ ಫ್ರಮ್ ಇಟ್ಸ್ ಬೇಸ್. ಹಸ್ತವನ್ನು ಮಡಚಿ ನಿಧಾನವಾಗಿ ಮೇಲಕ್ಕೆ ಏಳಿ, ಎರಡೂ ಕಾಲುಗಳನ್ನು ಮುಂದಕ್ಕೆ ತೆಗೆದುಕೊಳ್ಳಿ. ಸ್ವಸ್ತಿಕಾಸನದಲ್ಲಿ ಕೂತ್ಕೊಳ್ಳಿ.